ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಪ್ರಾರಂಭವಾಗಿದೆ ಮೈಸೂರು ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುತ್ತಾ ದಸರಾ ಆನೆಗಳು ಈಗಾಗಲೇ ಅರಮನೆ ಆವರಣದಲ್ಲಿ ಬೀಳ್ಬಿಟ್ಟಿದೆ ಆದರೆ ಆನೆಗಳ ಜೊತೆ ಬರುವಂತಹ ಮಾವೂತರು ಕಾವಾಡಿಗರು ಹಾಗೂ ಅರಣ್ಯ ಸಿಬ್ಬಂದಿಗಳ ಮಕ್ಕಳಿಗೂ ಕೂಡ ಶಿಕ್ಷಣ ವಂಚಿತರಾಗಬಾರ್ದು ಅಂತೇಳಿ ಪ್ರತಿ ವರ್ಷವೂ ಕೂಡ ಟೆಂತ್ ಶಾಲೆ ಅಂತೇಳಿ ತೆಗಿತಾಯಿದ್ರು ಆದರೆ ಈ ಬಾರಿ ಏನು ಮಾವೂತರು ಹಾಗೂ ಕಾವಾಡಿಗರು ಮಕ್ಕಳು ಏನು ಬರ್ತಾರೆ ಈ ಒಂದು ಮಕ್ಕಳಿಗೆ ಒಂದು ತಾತ್ಕಾಲಿಕ ಶಾಲೆಯನ್ನು ಸಮಗ್ರ ಶಿಕ್ಷಣ ಇಲಾಖೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಮಕ್ ಶಿಕ್ಷಣ ಅಂತಕ್ಕಂಥದ್ದು ಮಕ್ಕಳ ಒಂದು ಮೂಲಭೂತ ಹಕ್ಕಾಗಿದೆ ಹೀಗಾಗಿ ದಸರಾ ಕಾರ್ಯಕ್ರಮದಲ್ಲಿ ಇವರ ತಂದೆ ತಾಯಿಗಳು ಏನು ದಸರಾವದಲ್ಲಿ ಜಂಬೂ ಸವಾರಿ ಮೆರವಣಿಗೆಗೆ ಅಂತೇಳಿ ಏನು ಮೈಸೂರು ಅರಮನೆಗೆ ಬರ್ತಾರೆ ಅಲ್ಲಿ ಶಿಕ್ಷಣ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ತಾತ್ಕಾಲಿಕ ಶಾಲೆಯನ್ನು ಶಿಕ್ಷಣ ಇಲಾಖೆ ಮಾಡ್ಕೊಂಡು ಬಂದಿದೆ ಇಲ್ಲಿ ಬೆರಳು ಮಕ್ಕಳು ಮಕ್ಕಳಿದ್ರು ಕೂಡ ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳು ಶಿಕ್ಷಕರು ಮಕ್ಕಳಿಗೆ ಅಂದರೆ ಈ ಹಿಂದೆ ಶಾಲೆಯಲ್ಲಿ ಯಾವ ರೀತಿಯಾದಂಥ ಶಿಕ್ಷಣವನ್ನು ಕೊಡ್ತಿದ್ರು ಅದೇ ಶಿಕ್ಷಣವನ್ನು ಕೂಡ ಮಕ್ಕಳಿಗೆ ಕೊಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಹದಿನೈದಕ್ಕೂ ಹೆಚ್ಚು ಮಕ್ಕಳಿದ್ದಾರೆ ಮಕ್ಕಳಿಗೆ ಏನು ಕಾಲಗಳ ಅಥವಾ ಶಾಲೆಯಲ್ಲಿ ನಡೆಯುವಂಥ ನಡೆಯುವಂತಹ ದೈನಂದಿಕ ಪಠ್ಯ ಪುಸ್ತಕಗಳೇನಿದೆ ಆ ಪುಸ್ತಕಗಳ ಆಧಾರದ ಮೇಲೆ ಪಾಠವನ್ನು ಮಾಡ್ತಾ ಇರತಕ್ಕಂಥದ್ದು ಹಾಗೂ ಶಿಕ್ಷಣ ಇಲಾಖೆಯಲ್ಲಿ ಸಿಗುವಂತಹ ಸೌಲಭ್ಯಗಳೇನಿದೆ ಊಟ ಇರ್ಬೋದು ಅಥವಾ ಎಲ್ಲ ಸೌಲಭ್ಯಗಳನ್ನೂ ಕೂಡ ಈ ಒಂದು ಕಾಡಿನ ಮಕ್ಕಳಿಗೂ ಕೊಡುವ ಕೊಡುವಂತಹ ಕಾರ್ಯವನ್ನು ಶಿಕ್ಷಣ ಇಲಾಖೆ ಮಾಡ್ತಾ ಇದೆ ಈಗ ನೀವು ಗಮನಿಸ್ಬೋದು ಇದು ಒಂದು ತಾತ್ಕಾಲಿಕ ಶಾಲೆಯಾದರೂ ಕೂಡ ಈಗಾಗಲೇ ಶಾಲೆಯಲ್ಲಿ ಇರಬೇಕಾದಂತಹ ಮೆಟೀರಿಯಲ್ಸ್ ಅಂತ ಏನಿರ್ತೀವಿ ಎಜುಕೇಷನ್ ಮೆಟೀರಿಯಲ್ಸು ಎಲ್ಲವನ್ನು ಕೂಡ ಇಲ್ಲಿಗಾಗಲೇ ಏನು ಅಳವಡಿಸಲಾಗಿರ್ತಕ್ಕ ು ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಒಂದು ಈಗಾಗಲೇ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಅಥವಾ ಎಲ್ಲ ಸಬ್ಜೆಕ್ಟ್ನ ಒಂದು ಶಿಕ್ಷಣವನ್ನು ಕೂಡ ಶಿಕ್ಷಣ ಇಲಾಖೆ ಪ್ರತಿ ವರ್ಷವೂ ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಅದೇ ರೀತಿ ಈ ವರ್ಷವೂ ಕೂಡ ಏನು ಶಿಕ್ಷಕರು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಹಾಗೂ ಭಾಳ ಪ್ರಮುಖವಾಗಿ ಮಕ್ಕಳಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು ಹಾಡು ಕುಣಿತ ಹೀಗೆ ಮನೋರಂಜನಾತ್ಮಕವಾಗಿ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಬೇಜಾರು ಆಗದೆ ಇರುವಂಥ ರೀತಿಯಲ್ಲಿ ಬೋರ್ ಆಗದೆ ಇರುವಂಥ ರೀತಿಯಲ್ಲಿ ಏನು ಈಗಾಗಲೇ ಏನು ಸಾಕಷ್ಟು ಸಿದ್ಧತೆಯನ್ನು ಮಾಡಿದ್ದಾರೆ ಈ ವಿಚಾರವಾಗಿ ಮಾತನಾಡೋದಕ್ಕೆ ಈಗಾಗಲೇ ಇಲ್ಲಿ ಸಾಕಷ್ಟು ಶಿಕ್ಷಕರಿದ್ದಾರೆ ಬನ್ನಿ ಮಾತಾಡೋಣ ಮೇಡಮ್ ನಮಸ್ತೆ ಮೇಡಮ್ ಯಾವ ರೀತಿ ಮೇಡಮ್ ನಮಸ್ತೆ ಯಾವ ರೀತಿ ಪಾಠ ಮಾಡ್ತಾ ಇದ್ದೀರಿ ಮಕ್ಕಳಿಗೆ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಮಕ್ಕಳು ಕೂಡ ಅಂತೇಳಿ ಸರ್ ಮಕ್ಕಳು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಇವಾಗ ಕಾಲಗಳ ಬಗ್ಗೆ ಆಗಿರ್ಬೋದು ಮತ್ತೆ ಸೌರ ವ್ಯವಹಾರದ ಬಗ್ಗೆ ಆಗಿರ್ಬೋದು ಎಲ್ಲ ರೀತಿಯಾದಂತಹದ್ದನ್ನ ಒಂದು ಮಾಡೆಲ್ ಪ್ರಕಾರ ಅಂದ್ರೆ ನಾರ್ಮಲ್ ಮಕ್ಕಳಿಗಿಂತ ಇವ್ರಿಗೆ ಒಂದು ಮಾದರಿ ಮೂಲಕ ಹೇಳ್ಕೊಟ್ರೆ ಅವ್ರಿಗೆ ಒಂದು ಚೆನ್ನಾಗಿ ಅರ್ಥ ಆಗಲಿಕ್ಕೆ ಈಸಿ ಆಗುತ್ತೆ ಸರ್ ಇದು ಯಾಕಂತಂದ್ರೆ ಇದು ಪ್ರತಿಯೊಂದು ಸಹ ಕಾಲಗಳಾಗಿರ್ಬೋದು ಮತ್ತೆ ಬೇರೆ ಯಾವುದೇ ರೀತಿಯಾದಂತಹದ್ದನ್ನು ಒಂದು ಚಟುವಟಿಕೆ ಮೂಲಕ ಅವ್ರನ್ನ ತೊಡಗಿಸ್ಕೋಬೇಕು ಸರ್ ಅದನ್ನ ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ತಾತ್ಕಾಲಿಕ ಶಾಲೆ ಆಗಿದೆ ಯಾಕಂದ್ರೆ ಇವರು ಕೂಡ ಅಲ್ಲಿ ಬೇರೆ ಶಾಲೆಯಲ್ಲಿ ಕಲಿತಿರ್ತಾರೆ ಹೇಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಮಕ್ಕಳುಗಳು ಕೂಡ ಸಾಕಷ್ಟು ವಿಭಿನ್ನ ಪ್ರದೇಶಗಳಿಂದ ಬಂದಿದ್ದಾರೆ ಕಾಡಿನ ಅಂಚಿನ ಗ್ರಾಮಗಳಿಂದ ಬಂದಿದ್ದಾರೆ ಹೇಗೆ ರಿಯಾಕ್ಟ್ ರೇಕ್ ಮಾಡ್ತಿದ್ದಾರೆ ಮಕ್ಕಳುಗಳು ನೀವು ಯಾವ ರೀತಿ ಸಂಬಳಿಸ್ತಾ ಇದ್ದೀರಾ ಅಂತೇಳಿ ಹೌದು ಸರ್ ಇದು ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಇವರು ಕೆಲವು ಸಲ ಅನ್ಯ ಒಂದು ಕಾರಣಗಳಿಂದ ಒಂದು ಸ್ಕೂಲ್ಗೆ ಹೋಗ್ದಾನೆ ಒಂದು ಸ್ವಲ್ಪ ಗ್ಯಾಪ್ ಉಳ್ಕೋಬೋದು ಆದರೂ ಸಹ ಇವರು ಒಂದು ಸ್ವಲ್ಪ ಕಲ್ತಿದ್ದಾರೆ ಅದನ್ನು ನಾವು ಮತ್ತೆ ಒಂದು ಸ್ವಲ್ಪ ಪುಷಪ್ ಕೊಟ್ಟರೆ ಒಂದು ಸ್ವಲ್ಪ ಅವರು ಚೆನ್ನಾಗಿ ಇನ್ನೂ ಸಲ ಕಲ್ತ್ಕೊಳ್ತಾರೆ ಅದನ್ನ ಕಲಿಕೆ ಒಂದು ದೃಢ ಮಾಡಲಿಕ್ಕೋಸ್ಕರ ನಾವು ಅಂತಂದು ಪ್ರಯತ್ನ ಪಡ್ತಿದ್ದೀವಿ ಮತ್ತೆ ಇವರು ನಮ್ಮ ಜೊತೆಗೆ ಚೆನ್ನಾಗಿ ಎಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನಾವು ಏನು ಹೇಳ್ಕೊಟ್ರು ಒಂದು ಸ್ವಲ್ಪ ಮರ್ ಮರ್ತಿರೋದನ್ನ ನಾವು ಅದನ್ನು ಮತ್ತೆ ಪುನಶ್ಚೇತನ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಮತ್ತೆ ತುಂಬ ಖುಷಿ ಆಗುತ್ತೆ ಈ ಮಕ್ಕಳು ಅವರು ಒಂದು ಕಲ್ಚರ್ ಯಾವ ರೀತಿ ಇದೆ ಕಾಡಲ್ಲಿ ಹೇಗಿದ್ರು ಮತ್ತೆ ಅವರು ಅವರಲ್ಲಿರೋ ಟ್ಯಾಲೆಂಟ್ ಗಳೇ ಬೇರೆ ಇರುತ್ತೆ ಮತ್ತೆ ಆ ಟ್ಯಾಲೆಂಟ್ ಸಹ ನಾವು ಒಂದು ಮೂಲಕ ನಾವು ಸಹ ಕಲ್ತ್ಕೋಬಹುದು ಅಂತ ಅಂದ್ಬಿಟ್ಟೆ ಸರ್ ಇದಿಷ್ಟು ಏನು ಶಿಕ್ಷಕರ ಮಾತಾಗಿರ್ತಕ್ಕಂಥದ್ದು ಕಾಡಿನಿಂದ ಬಂದಂತಹ ಕಾಡಿನ ಮಕ್ಕಳಿಗೆ ಶಿಕ್ಷಣದ ಕೊರತೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯ ಪ್ರಯತ್ನವನ್ನ ಶಿಕ್ಷಣ ಇಲಾಖೆ ಮಾಡಿದೆ ಹೀಗಾಗಿ ಶಿಕ್ಷಕರು ಕೂಡ ಸಾಕಷ್ಟು ಉತ್ಸಾಹದಿಂದ ಮಕ್ಕಳಿಗೆ ತಮ್ಮ ಶಿಕ್ಷಣವನ್ನ ದಾರಿ ಹಿರಿತಾ ಅಂತಲೇ ಹೇಳ್ಬೋದು ಕ್ಯಾಮರಾಮನ್ ಸತೀಶ್ ಜೊತೆ ಯಶಸ್ಮಾ ಮತ್ತು ನ್ಯೂಸ್ ಆನ್ ಕನ್ನಡ ಮೈಸೂರು